ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಜಿಲ್ಲಾಧಿಕಾರಿಗಳು ರಾಷ್ಟ್ರೀಯ ಮಟ್ಟದ ಸಕ್ರಿಯ ಕ್ಷಯರೋಗ ಪತ್ತೆ ಹಾಗೂ ಚಿಕಿತ್ಸಾ ಆಂದೋಲನಕ್ಕೆ ಹಸಿರು ಬಾವುಟ ಹಾರಿಸುವ ಮೂಲಕ ಇಂದು ಬೆಳಿಗ್ಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಒಂದು ರೋಗಕ್ಕೆ ತುತ್ತಾದವರು ಆದಷ್ಟು ಬೇಗ ಚಿಕಿತ್ಸೆ ತೆಗೆದುಕೊಳ್ಳುವುದು ಅಗತ್ಯ. ಮತ್ತೆ ಒಂದು ಬಾರಿ ಚಿಕಿತ್ಸೆ ತೆಗೆದುಕೊಳ್ಳಲು ಪ್ರಾರಂಭಿಸಿದ್ರೆ ಅದನ್ನು ನಿಲ್ಲಿಸಬಾರದು. ಇದಕ್ಕೆ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ. ನಂತರ ಸರ್ಕಾರವೇ 500 ರೂಪಾಯಿಗಳನ್ನು ನೀಡುವಂತಹ ಒಂದು ಪ್ರಕ್ರಿಯೆ ಇದೆ. ಇದನ್ನು ಕಡೆಗಣಿಸದೆ ಈ ರೋಗಕ್ಕೆ ತುತ್ತಾದ ರೋಗಿಗಳು ಚಿಕಿತ್ಸೆ ತೆಗೆದುಕೊಳ್ಳಿ ಎಂದು ತಿಳಿಸಿದರು. ಅದು ಜಾಸ್ತಿವೆ ಪ್ರಮಾಣದಲ್ಲಿ. ಇನ್ನ ಗೊತ್ತಿದೆ ಇರೋ ವಿಷಯ ಏನು ಅಂತ ಹೇಳಿದ್ರೆ, ಕ್ಷಯ ರೋಗ ನಮಗೆ ಲಂಗ್ಸ್ಗೆ ಮಾತ್ರ ಎಫೆಕ್ಟ್ ಮಾಡೋದಿಲ್ಲ, ನಿಮ್ಮ ಬಾಡಿ ಪಾರ್ಟ್ಸ್ ಬೇರೆದಕ್ಕೂ ಅದು ಎಫೆಕ್ಟ್ ಆಗುತ್ತೆ. ಆ ವಿಷಯ ಜಾಸ್ತಿ ಜನರಲ್ಲಿ ಗೊತ್ತಾಗೋದಿಲ್ಲ. ಬ್ರೇನಿಂದ ಹಿಡಿದು ಕೈ ಕಾಲು ಸ್ಟಮಕ್ ಆಗಿಗೆ ಕೂಡ ಕ್ಷಯ ರೋಗ ಹರಡುವಂತೆ ಇರುತ್ತದೆ. ಆದರೆ ಜಾಸ್ತಿ ನಮ್ಮ ಹಳೆ ಕಡೆ ನೋಡಬೇಕಾದ ಪ್ರಮಾಣದಲ್ಲಿ ಯಾವ ಥರದ ಕ್ಷಯ ರೋಗ ಕಾಣಿಸುತ್ತೆ ಅಂತ ಹೇಳಿದರೆ, ಈ ಲಂಗ್ಸ್ಗೆ ಎಫೆಕ್ಟ್ ಆಗೋದು. ಸೊ ಅದರದ್ದು ಸಿಂಪ್ಟಮ್ಸ್, ಡಿಸೀಸ್ ಸಿಂಪ್ಟಮ್ಸ್ ಏನಂತ ಹೇಳಿದ್ರೆ, ಯಾವಾಗಲೂ ಕಾಫ್ ಮಾಡುವಂಥದ್ದು, ವೇಟ್ ಲೂಸ್ ಮಾಡುವಂಥದ್ದು.